ಬೆಂಗಳೂರು ಪೊಲೀಸರು ಮತ್ತೊಮ್ಮೆ ಪೊಲೀಸ್ ಇಲಾಖೆಯ ಮಾನವನ್ನ ಕಳೆದಿದ್ದಾರೆ. ತಪ್ಪು ಲೆಕ್ಕವನ್ನ ಪ್ರಶ್ನೆ ಮಾಡಿದ್ದ ಎಸ್ಐಗೆ ಹೆಡ್ ಕಾನ್ಸ್ಟೇಬಲ್ ಮತ್ತು ಎಎಸ್ಐ ಅವಾಜ್ ಬಿಟ್ಟು ದರ್ಪ ಮೆರೆದಿದ್ದಾರೆ. ಮಾಡಿದ್ದುಣ್ಣೋ ಮಾರಾಯ ಅಂತ ಇಬ್ಬರು ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ. ಲೆಕ್ಕ ತಪ್ಪಿದೆ ಅಂದಿದ್ದಕ್ಕೆ ಎಸ್ಐಗೆ ಅವಾಜ್. ಪೊಲೀಸ್ ಠಾಣೆಯಲ್ಲಿ ನಡೆಯಿತು ಮಾರಾಮಾರಿ. ಎಸ್ ಹಣದ ವಿಚಾರದಲ್ಲಿ ತಪ್ಪು ಲೆಕ್ಕವನ್ನ ಪ್ರಶ್ನೆ ಮಾಡಿದ್ದ ಎಸ್ಐ ಮೇಲೆ ಮಹದೇವಪುರ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಮತ್ತು ಎಎಸ್ಐ ಅವಾಜ್ ಬಿಟ್ಟು ದರ್ಪ ಮೆರೆದಿದ್ದಾರೆ. ಸಾಲದು ಅಂತ ಹಲ್ಲೆ ಮಾಡಲು ಮುಂದಾಗಿದ್ದಾರೆ. ಪೊಲೀಸ್ ಅಧಿಕಾರಿಗಳಿಬ್ಬರ ದರ್ಪವನ್ನ ಸುವರ್ಣ ನ್ಯೂಸ್ ಸುದ್ದಿ ಮಾಡಿದ್ದೇ ತಡ ಇಬ್ಬರು ಪೊಲೀಸರನ್ನ ಡಿಸಿಪಿ ಅಮಾನತುಗೊಳಿಸಿದ್ದಾರೆ. ನಿನ್ನೆ ಸಂಜೆ ಸುಮಾರು 4 ಗಂಟೆ ಸಮಯದಲ್ಲಿ ಎಎಸ್ಐ ಅಮೃತೇಶ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಜಯಕಿರಣ್ ನಾರಾಯಣಪುರದ ಮನೆಯೊಂದರಲ್ಲಿ ನಡೀತಾ ಇದ್ದ ಜೂಜು ಅಡ್ಡಿಯ ಮೇಲೆ ದಾಳಿ ಮಾಡಿ 3,62,000 ರೂಪಾಯಿ ವಶಪಡಿಸಿಕೊಂಡಿದ್ದರಂತೆ. ಆದರೆ ಕೇವಲ 42,000 ಅಂತ ಎಸ್ಐ ಅಶ್ವಥ್ಗೆ ತಿಳಿಸಿದ್ದಾರೆ. ಬಂಧಿತರ ಮೂಲಕ ಸತ್ಯ ತಿಳಿದ ಎಸ್ಐ ತಪ್ಪು ಲೆಕ್ಕ ತೋರಿಸಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿದ್ದೇ ತಡ ಅವಾಜ್ ಬಿಟ್ಟು ಪೊಲೀಸ್ ಠಾಣೆಯಲ್ಲಿ ಹಲ್ಲೆ ಮಾಡಲು ಮುಂದಾಗಿದ್ದಾರೆ. ಇವರು ಕೆಲಸದ ವಿಚಾರದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅವರು ಕೆಲಸದ ವಿಚಾರದಲ್ಲಿ ನಮ್ಮದು ತಪ್ಪಾಯಿತು ಅಥವಾ ನಾವು ಈ ಥರ ಎಕ್ಸ್ಪ್ಲನೇಷನ್ ಅವರು ಶಾಂತಿಯುತವಾಗಿ ಕೊಡೋ ಬದಲು ಅವ್ರ ಮೇಲೇ ತಿರುಗಿ ಒಂದು ಗಲಾಟೆ ಮಾಡಿದ್ದಾರೆ. ಇದು ತಪ್ಪು. ನಮ್ಮ ಇಲಾಖೆಯಲ್ಲಿ, ಶಿಸ್ತಿನ ಇಲಾಖೆಯಲ್ಲಿ ಈ ಥರ ನಡೀಬಾರ್ದು. ಅದನ್ನು ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ. ಅವನ್ನ ಸಸ್ಪೆಂಡ್ ಮಾಡಿದ್ವಿ. ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಮಾಡ್ತಾ ಇದ್ದಂತೆ ಡಿಸಿಪಿ ಅಬ್ದುಲ್ ಅಹದ್ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಮಹದೇವಪುರ ಪೊಲೀಸ್ ಠಾಣೆಗೆ ದೌಡಾಯಿಸಿದರು. ಸತತ 2 ಗಂಟೆಗಳ ಕಾಲ ವಿಚಾರಣೆ ನಡೆಸಿ ಇಬ್ಬರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಆದರೆ ಈ ಪ್ರಕರಣದಿಂದ ಇಡೀ ಪೊಲೀಸ್ ಇಲಾಖೆಯ ಮಾನ ಹೋಗಿದ್ದಂತೂ ಸತ್ಯ.